ನಮಸ್ಕಾರ, ನಾನು ನಿಮ್ಮ ಮಹೇಶ್ ಮಾತನಾಡ್ತಾ ಇರೋದು. ಪಂಚತಂತ್ರ ಕಥೆಗಳಲ್ಲಿ ಒಂದಾದ ಇರುವೆ ಮತ್ತು ಪಾರಿವಾಳ ಎಂಬ ಕಥೆಯನ್ನು ಈ ದಿನ ನಿಮ್ಮೆಲ್ಲರಿಗೂ ಹೇಳುತ್ತಿದ್ದೇನೆ. ಈ ಕಥೆಯ ಟೇಕವೇ ಮುಖ್ಯ ಸಾರಾಂಶ ಏನು ಅಂತ ಹೇಳೋದಾದ್ರೆ, ದೊಡ್ಡವರಿರಲಿ ಚಿಕ್ಕವರಿರಲಿ ಯಾರನ್ನೂ ಕೂಡ ನಾವು ಕಡೆಗಣಿಸಬಾರದು ಎಂಬುದೇ ಈ ಕಥೆಯ ಮುಖ್ಯ ಸಾರಾಂಶ. ಒಂದ್ಸಲ ಇರುವೆ ನೀರಿಗೆ ಬಿದ್ದುಬಿಡುತ್ತೆ, ಆ ನೀರಿನ ರಭಸಕ್ಕೆ ಅದು ಕೊಚ್ಚಿಕೊಂಡು ಹೋಗ್ತಾ ಇರುತ್ತೆ. ಆ ಇರುವೆ ಅನ್ಕೊಳ್ಳುತ್ತೆ, ನನ್ನ ಜೀವ ಇವತ್ತಿಗೆ ಮುಗೀತು, ನಾನು ಪ್ರಾಣ ಕಳ್ಕೊತೀನಿ, ಇನ್ಯಾ ಈ ನೀರಿಗೆ ನಾನು ತಡ್ಕೊಂಡು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯೋಚನೆ ಮಾಡ್ತು. ಆದರೂ ಸಹ ಯಾವುದಾದ್ರೂ ಒಂದು ರೆಂಬೆನೋ ಕೊಂಬೆನೋ ಯಾವ್ದಾರ ಸಿಕ್ಕಿದ್ರೆ ಹಿಡ್ಕೊಂಡು ಅದ್ರ ಮೇಲೆ ಹತ್ತಣ, ಸೊ ದಟ್ ನನ್ನ ಪ್ರಾಣ ಉಳಿಯುತ್ತೆ ಅಂತ ಯೋಚನೆ ಮಾಡ್ತಾ ಇರುತ್ತೆ. ಅದೇ ಸ್ವಲ್ಪ ದೂರದಲ್ಲಿ ಮರದ ಮೇಲೆ ಒಂದು ಪಾರಿವಾಳ ಕೂತಿರುತ್ತೆ. ಆ ಪಾರಿವಾಳ ಈ ಇರುವೆನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಸರಿ, ಈ ಇರುವೆನ ಹೇಗಾದರೂ ಬದುಕಿಸೋಣ ಅಂತ ಹೇಳಿ ತನ್ನ ಕೊಕ್ಕಿನಿಂದ ಒಂದು ಎಲೆನ ಕೆಳಗಡೆ ಬೀಳಿಸುತ್ತೆ. ಆ ಎಲೆ ಸರಿಯಾಗಿ ಆ ಇರುವೆ ಹತ್ರ ಬರುತ್ತೆ, ಆ ಇರುವೆ ಆ ಎಲೆ ಮೇಲೆ ಹತ್ಕೊಳುತ್ತೆ. ಆ ಎಲೆಯನ್ನು ಕೊಕ್ಕಿನಿಂದ ಹಿಡ್ಕೊಂಡು ಆ ಇರುವೆ ಸಮೇತವಾಗಿ ಅದನ್ನು ತೆಗೆದುಕೊಂಡು ಬಂದು ದಡದ ಮೇಲೆ ಬಿಡುತ್ತೆ. ಇದರಿಂದ ತುಂಬ ಖುಷಿಯಾಗುತ್ತೆ ಇರುವೆಗೆ. ಆ ಇರುವೆ ಹೇಳುತ್ತೆ, ನಿನ್ನ ನೆರವನ್ನು, ನಿನ್ನ ಮಾಡಿರೋಂಥ ಸಹಾಯನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಇದರಿಂದ ನಾನು ಅನಂತ ಅನಂತ ನಮಸ್ಕಾರಗಳು ನಿಮಗೆ ಹೇಳ್ತೀನಿ. ಅಷ್ಟೇ ಅಲ್ಲ, ನನ್ನಿಂದ ಜೀವನದ ಅವಧಿಯಲ್ಲಿ ಯಾವತ್ತಾದರೂ ಸರಿ ನಾನು ನಿಮಗೆ ಸಹಾಯ ಮಾಡಬೇಕಾದಂಥ ಸಂದರ್ಭ ಬಂತು ಅಂತ ಅಂದರೆ ಖಂಡಿತವಾಗಿಯೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳುತ್ತೆ. ಇದರಿಂದ ಆ ಪಾರಿವಾಳ ಒಮ್ಮೆ ಮನದಲ್ಲೇ ನಗುತ್ತೆ. ಯಾಕೆ ಅಂತ ಅಂದರೆ, ನೀನು ನೋಡಿದ್ರೆ ಇಷ್ಟು ಸಣ್ಣದಾಗಿದೆಯಾ ಇರುವೆ, ಹಾಗೆ ಕೂಡ ಇರುವೆಗೂ ಕೂಡ ಹೇಳುತ್ತೆ, ನೋಡು ಇರುವೆ ನೀನು ಇಷ್ಟು ಸಣ್ಣದಾಗಿದೆಯಾ, ಸರಿಯಾಗಿ ನನ್ನ ಕಣ್ಣಿಗೆ ನೀನು ಕಾಣೋದಿಲ್ಲ, ಅಂಥದ್ರಲ್ಲಿ ನೀನು ನನಗೆ ಏನು ಸಹಾಯ ಮಾಡಬಹುದು ಅಂತ ಹೇಳುತ್ತೆ. ಅದಕ್ಕೆ ಇರುವೆ ಹೇಳುತ್ತೆ, ಇಲ್ಲ ಗೆಳೆಯ, ನೀನು ನನ್ನ ಪ್ರಾಣನ ರಕ್ಷಿಸಿದೀಯಾ, ನನ್ನ ಕೈನಲ್ಲಿ ಏನು ಸಹಾಯ ಆಗುತ್ತೋ ಅಂಥ ಸಹಾಯನ ನಾನು ನಿನಗೆ ಮಾಡ್ತೀನಿ, ನೋಡೋಣ ಮುಂದೆ ಏನಾಗುತ್ತೋ ಅಂತ ಹೇಳಿ ಅಲ್ಲಿಂದ ತನ್ನ ಕೃತಜ್ಞತೆಯನ್ನು ಹೇಳಿ ಹೊರಟೋಯ್ತು. ಆ ಇರುವೆ ತಾನು ಬದುಕಿದ್ದೀನಲ್ಲ ಅನ್ನೋ ಖುಷಿಗೆ ಫಾಸ್ಟಾಗಿ ಅಂದರೆ ತುಂಬ ಜೋರಾಗಿ ವೇಗವಾಗಿ ಹೋಗಿ ತನ್ನ ಗೂಡನ್ನು ಸೇರಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಅಲ್ಲಿದ್ದಂತಹ ಎಲ್ಲ ತನ್ನ ಬಂಧು ಮಿತ್ರರಿಗೆ ಹೇಳುತ್ತೆ, ಈ ರೀತಿ ಆ ಪಾರಿವಾಳದಿಂದ ನನ್ನ ಜೀವ ಉರಿಯಿತು ಅಂತ. ಹೀಗೆ ಕಾಲ ಕಳೀತಾ ಇದ್ದಂತೆ ಮಳೆಗಾಲ ಬಂದು ಎಲ್ಲ ಮರಗಳಲ್ಲಿ ಹಣ್ಣು ಹಂಪಲುಗಳು ತುಂಬ ಜೋರಾಗಿ ಜಾಸ್ತಿಯಾಗಿ ಬೆಳೆದಿರುತ್ತೆ. ಆ ಹಣ್ಣುಗಳನ್ನೆಲ್ಲ ತಿಂದ ಈ ಪಾರಿವಾಳವು ತುಂಬ ಚೆನ್ನಾಗಿ ದಪ್ಪ ದಪ್ಪವಾಗಿ ಬೆಳೆದಿರುತ್ತೆ. ಇದು ಕೂಡ ಸಂತೋಷವಾಗಿರುತ್ತೆ. ಒಮ್ಮೆ ಕಾಡಿನಲ್ಲಿ ಒಬ್ಬ ಬೇಟೆಗಾರ ಈ ಪಾರಿವಾಳನ ನೋಡ್ತಾನೆ. ನೋಡಿದ ತಕ್ಷಣನೇ ಈ ಪಾರಿವಾಳನ ಹಿಡ್ಕೊಂಡು ಮನೆಗೆ ಹೋಗಲೇಬೇಕು, ಯಾಕೆಂದರೆ ನೋಡಲಿಕ್ಕೂ ಕೂಡ ತುಂಬ ದಪ್ಪ ದಪ್ಪವಾಗಿದೆ, ಈ ದಿನ ಪಾರಿವಾಳದ ಮಾಂಸದ ಮೂಲಕ ನನ್ನ ಮಕ್ಕಳಿಗೆ ಹಸಿವನ್ನು ನೀಗಿಸ್ತೀನಿ ಅಂತ ಹೇಳಿ ಆ ಪಾರಿವಾಳನ ಬೆನ್ನ ಹಿಂದೆ ಓಡ್ತಾನೆ. ಈ ಪಾರಿವಾಳ ಸಹ ಬೇಟೆಗಾರನಿಗೆ ಸಿಗದಲೇ ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಮತ್ತೊಂದು ಮರದಿಂದ ಮತ್ತೊಂದು ಮರಕ್ಕೆ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಛಲ ಬಿಡದ ಬೇಟೆಗಾರ ಆ ಥರ ಹಿಂದೆನೇ ಓಡ್ತಾನೆ. ಕೊನೆಗೆ ಒಂದು ಕಡೆ ಸುಸ್ತಾಗಿ ಪಾರಿವಾಳ ಕೂತಿರುತ್ತೆ. ಇದೇ ಸಂದರ್ಭ ನೋಡಿಕೊಂಡ ಬೇಟೆಗಾರ ಏನು ಮಾಡ್ತಾನೆ, ಓ ಇದು ಸರಿಯಾದ ಸಮಯ, ಪಾರಿವಾಳ ಸುಸ್ತಾಗಿ ಕೂತಿದೆ, ಇದನ್ನು ನಾನು ಗುರಿ ಇಟ್ಟು ನನ್ನ ಬಿಲ್ಲಿನಿಂದ ಆ ಪಾರಿವಾಳನ ಕೊಂದು ಹಾಕ್ತೀನಿ ಅಂತ ಹೇಳುತ್ತೆ. ಈ ಎರಡೂ ಸಂದರ್ಭ ಅಂದರೆ ಪಾರಿವಾಳ ಸುಸ್ತಾಗಿ ಕೂತ್ಕೊಂಡಿರೋಂಥ ಸಂದರ್ಭ ಮತ್ತು ಆ ಬೇಟೆಗಾರ ಯೋಚನೆ ಮಾಡಿ ನಾನು ಇದನ್ನು ಈಗಲೇ ಗುಂಡಿ ಬಿಲ್ಲುವಿನಿಂದ ಸಾಯಿಸ್ತೀನಿ ಅಂತ ಯೋಚನೆ ಮಾಡೋದಂತ ಅದೇ ಸಂದರ್ಭದಲ್ಲಿ ಇರುವೆಗಳ ಗುಂಪು ಅದೇ ದಾರಿನಲ್ಲಿ ಆಹಾರನ ಹುಡ್ಕೊಂಡು ಹೋಗ್ತಾ ಇರುತ್ತೆ. ಆಕಸ್ಮಿಕವಾಗಿ ಆ ಇರುವೆಗಳು ನೋಡುತ್ತೆ ಪಾರಿವಾಳ ಮತ್ತು ಬೇಟೆಗಾರ ಎಲ್ಲರನ್ನು ನೋಡಿದಾಗ ಆ ಜೀವ ಬದುಕಿಸಿಕೊಂಡಂತಹ ಇರುವೆ ಹೇಳುತ್ತೆ, ನನ್ನ ಇರುವೆ ಗೆಳೆಯರೇ, ಆ ದಿನ ನನ್ನ ಪ್ರಾಣ ಉಳಿಸಿದ ಮಿತ್ರನಿಗೆ ಸಂಕಟ ಬಂದಿದೆ, ನಾವೆಲ್ಲ ಸೇರಿ ಆ ಬೇಟೆಗಾರನ ಕಾಲನ್ನು ಕಚ್ಚುವ ಮೂಲಕ ಅದರ ಜೀವವನ್ನು ಉಳಿಸೋಣ ಅಂತ ಹೇಳುತ್ತೆ. ಒಂದು ಕ್ಷಣ ಕೂಡ ಯೋಚನೆ ಮಾಡಿದಳೆ, ತುಂಬ ವೇಗವಾಗಿ ಫಾಸ್ಟಾಗಿ ಇರುವೆಗಳೆಲ್ಲ ಹೋಗಿ ಒಟ್ಟಿಗೆ ಆ ಬೇಟೆಗಾರನ್ನು ಕಚ್ಚುತ್ತೆ, ಕಾಲನ್ನು ಕಚ್ಚುತ್ತೆ.
ಬೇಟೆಗಾರ ಗುರಿಯಿಟ್ಟು ಹೊಡಿತಾರ ಸಂದರ್ಭದಲ್ಲಿ ಈ ಕೆಳಗಡೆ ಇದ್ದಂಥ ಇರುವೆಗಳು ಕಚ್ಚೋದಕ್ಕೂ ಅದು ಗುರಿ ತಪ್ಪುತ್ತೆ. ಗುರಿ ತಪ್ಪಿ ಆ ಪಾರಿವಾಳ ಇದ್ದ ಜಾಗದ ಪಕ್ಕದಲ್ಲಿ ಬಿಲ್ಲು ಹಾರ್ಕೊಂಡು ಹೋಗುತ್ತೆ. ಇದನ್ನು ಗಮನಿಸಿದಂತಹ ಪಾರಿವಾಳ ಅಲ್ಲಿಂದ ಪುರ್ ಅಂತ ಹಾರ್ಕೊಂಡು ಹೊರಟೋಗುತ್ತೆ. ಛೇ, ಈ ಇರುವೆಗಳಿಂದಾಗಿ ನನ್ನ ಬೇಟೆ ಹಾಳಾಯಿತು ಅಂತ ಹೇಳಿ ಆ ಇರುವೆನೆಲ್ಲ ಕಾಲಿಂದ ಓಡಿಸಿ ಆತ ಬೇಟೆಗಾರ ಅಲ್ಲಿಂದ ಮುಂದೆ ಹೋಗ್ತಾನೆ. ಎಲ್ಲೂ ಕಣ್ಣಿಗೆ ಕಾಣೋದಿಲ್ಲ ಆ ಪಾರಿವಾಳ, ಹಾಗಾಗಿ ಆತ ಹಿಂದೆ ವಾಪಸ್ಸು ಮನೆಗೆ ಹೋಗ್ತಾನೆ. ಇದಾದ ಬೇಟೆಗಾರ ಹೋದ ಸ್ವಲ್ಪ ಹೊತ್ತಿನಲ್ಲಿ ಆ ಪಾರಿವಾಳ ಬಂದು ಆ ಇರುವೆಗಳಿಗೆ ಹೇಳುತ್ತೆ, ಈ ದಿನ ನಿಮ್ಮಗಳಿಂದಾಗಿ ನನ್ನ ಪ್ರಾಣ ಉಳಿಯಿತು, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾನು ಕೂಡ ಅಂದ್ಕೊಂಡಿದ್ದೆ ನೀವು ತುಂಬ ಗಾತ್ರದಲ್ಲಿ ತುಂಬ ಸಣ್ಣ ಇದ್ದೀರಾ, ಚಿಕ್ಕದಾಗಿದ್ದೀರಾ, ನೀವೇನು ನನಗೆ ಸಹಾಯ ಮಾಡ್ಬೋದು ಅಂತ ಈ ಮೊದಲು ನಾನು ಯೋಚನೆ ಮಾಡಿದ್ದೆ. ಆದರೆ ನೀವು ಸಹಾಯ ಮಾಡೋದಿರಲಿ, ನನ್ನ ಪ್ರಾಣನೇ ಉಳಿಸಿದ್ದೀರಾ, ಹಾಗಾಗಿ ನಿಮಗೆ ನನಗೆ ಅನಂತ ಅನಂತ ನಮಸ್ಕಾರಗಳು, ಧನ್ಯವಾದಗಳು ಅಂತ ಹೇಳಿ ಕೈ ಮುಗಿದು ಕೇಳ್ಕೊಳ್ಳುತ್ತೆ. ಅಂದರೆ ಈ ಕಥೆಯ ಸಾರಾಂಶದಲ್ಲಿ ಏನು ಅಂತಂದರೆ, ನಾವು ಗಾತ್ರದಿಂದ ಯಾರನ್ನೂ ಕೂಡ ಅಳೀಲಿಕ್ಕಾಗೋದಿಲ್ಲ. ನಮ್ಮ ಅವಶ್ಯಕತೆಗಳು ಬಂದಾಗ ಯಾವುದೋ ರೂಪದಲ್ಲಿ ಸಹಾಯ ಮಾಡ್ತಾರೆ ನಮಗೆ. ಅದರಿಂದ ನಾವು ಯಾವಾಗಲೂ ಒಳ್ಳೆ ಕೆಲಸ ಮಾಡೋಣ, ಒಳ್ಳೆಯದನ್ನೇ ಮಾಡ್ತಾ ಇರೋಣ, ನಮಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಈ ಕತೆ ಒಳ್ಳೆಯ ನಿದರ್ಶನ. ಜೈ ಹಿಂದ್, ಜೈ ಕರ್ನಾಟಕ.